ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಶಾಸಕ ಸುನಿಲ್ ನಾಯ್ಕ ಬಾಯಿ ಬಿಟ್ಟರೆ ಬರೀ ಸುಳ್ಳಿನ ಕಂತೆ. ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆಯನ್ನು ಕಳೆದುಕೊಂಡ ಶಾಸಕ ಬೇರೆ ಬ್ಯಾಂಕಿನ ವಿಚಾರದಲ್ಲಿ ಮಾತನಾಡುವುದನ್ನು ನಿಲ್ಲಿಸಲಿ. ಮಾಜಿ ಶಾಸಕ ಮಂಗಳ್ ವೈದ್ಯ ಆಕ್ರೋಶ. ಹಣಕಾಸು ಸಂಸ್ಥೆ ಸಾರ್ವಜನಿಕರ ಸ್ವತ್ತಾಗಿರುತ್ತದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಹಣಕಾಸು ಸಂಸ್ಥೆಯ ವಿರುದ್ಧ ಅಪಪ್ರಚಾರ ನಡೆಸುವುದು ನೈತಿಕತೆಯಾಗಿರುವುದಿಲ್ಲ. ಶಾಸಕ ಸುನಿಲ್ ನಾಯ್ಕ ಬಾಯಿ ಬಿಟ್ಟರೆಂದರೆ ಬರೀ ಸುಳ್ಳಿನ ಕಂತೆ ಏಕಂತೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆ ಕಳೆದುಕೊಂಡ ಇವರು ಇನ್ನೊಂದು ಬ್ಯಾಂಕಿನ ವಿರುದ್ಧ ಅಪಪ್ರಚಾರವನ್ನು ನಡೆಸುವುದನ್ನು ನಿಲ್ಲಿಸಲಿ ಎಂದು ಮಾಜಿ ಶಾಸಕ ಮಂಗಳ್ ವೈದ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಮಂಗಳ್ ವೈದ್ಯರು ಶುಕ್ರವಾರ ತಾಲೂಕಿನ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶಾಸಕ ಸುನಿಲ್ ನಾಯ್ಕ ಅವರು ತಮ್ಮ ಕ್ಷೇತ್ರದ ವಿವಿಧ ಹಣಕಾಸು ಸಂಸ್ಥೆಯ ವಿರುದ್ಧ ವಿಧಾನಸೌಧದಲ್ಲಿ ಪ್ರಶ್ನೆಯನ್ನು ಕೇಳುವ ನೈತಿಕತೆಯನ್ನೇ ಕಳೆದುಕೊಂಡಿದ್ದಾರೆ. ಇವರು ಅಕ್ರಮವಾಗಿ 23 ಸಿಬ್ಬಂದಿಗಳನ್ನು ಪಿಎಲ್ಡಿ ಬ್ಯಾಂಕಿನಲ್ಲಿ ನೇಮಿಸಿಕೊಂಡಿದ್ದನ್ನು ಸಾರ್ವಜನಿಕರೇ ನ್ಯಾಯಾಲಯದ ಮೆಟ್ಟಿಲನ್ನು ಏರಿ ಅಕ್ರಮ ಎಂದು ಸಾಬೀತುಪಡಿಸಿದ್ದಾರೆ. ಉಚ್ಚ ನ್ಯಾಯಾಲಯವು ಸಿಬ್ಬಂದಿ ನೇಮಕಕ್ಕೆ ತಡೆ ನೀಡಿದ್ದು ಅಲ್ಲದೆ ಶಾಸಕ ಸುನಿಲ್ ನಾಯ್ಕ ಅಧ್ಯಕ್ಷತೆಯ ಆಡಳಿತ ಮಂಡಳಿಯನ್ನು ಅನರ್ಹಗೊಳಿಸುವಂತೆ ಆಗಸ್ಟ್ 26ರಂದು ಆದೇಶ ನೀಡಿದೆ. 64-65 ಅಡಿಯಲ್ಲಿ ಬ್ಯಾಂಕಿನಲ್ಲಿ ನಡೆದ ಅವ್ಯವಹಾರ ತನಿಖೆ ನಡೆಸುವಂತೆ ಬೆಂಗಳೂರಿನ ಸಹಕಾರ ಸಂಘದ ಅಪರ ನಿಬಂಧಕರಾದ ಜಿಎಸ್ ಹರೀಶ್ ಮಾರ್ಚ್ ತಿಂಗಳಲ್ಲಿ ಆದೇಶ ನೀಡಿದರೂ ಕೂಡ ಶಾಸಕ ಸುನಿಲ್ ನಾಯ್ಕ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ತನಿಖೆಯಾಗದಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ನ್ಯಾಯಯುತವಾಗಿದ್ದರೆ ತನಿಖೆ ನಡೆಸಲು ಬಿಡಿ. ಉತ್ತಮ ಇತಿಹಾಸ ಹೊಂದಿದ ಪಿಎಲ್ಡಿ ಬ್ಯಾಂಕ್ ಈ ಶಾಸಕ ಸುನಿಲ್ ನಾಯ್ಕ ಅಧ್ಯಕ್ಷತೆಯಲ್ಲಿ ಅವಸಾನದ ಅಂಚನ್ನು ತಲುಪುತ್ತಿದೆ. ಮೊದಲು ಅದನ್ನು ಸರಿಪಡಿಸಿಕೊಂಡು ನಂತರ ಇನ್ನುಳಿದ ಬ್ಯಾಂಕಿನ ಬಗ್ಗೆ ಗಮನ ಹರಿಸಲಿ ಎಂದು ಚಾಟಿ ಬೀಸಿದರು. ತಮ್ಮ ಮಾತನ್ನು ಮುಂದುವರಿಸುತ್ತಾ ಅವರು, ನಮ್ಮ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಅಭಿವೃದ್ಧಿಯ ಪಥದಲ್ಲಿದೆ. ಇದನ್ನು ಸಹಿಸದ ಇವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕಿನ ವಿರುದ್ಧ ಆರೋಪವನ್ನು ಮಾಡುತ್ತಿದ್ದಾರೆ. ಇವರು ಸುಳ್ಳು ಹೇಳುವುದನ್ನು ಮೊದಲು ಬಿಡಲಿ. ಯಾವುದೇ ಹಣಕಾಸು ಸಂಸ್ಥೆಯ ವಿರುದ್ಧ ಸಾಕ್ಷ್ಯವಿಲ್ಲದೆ ಮಾತನಾಡುವುದನ್ನು ಬಿಡಬೇಕು. ಒಂದೊಂದು ಹಣಕಾಸು ಸಂಸ್ಥೆಗಳನ್ನು ಸಹಸ್ರಾರು ಜನರು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಶಾಸಕರು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಪಿಎಲ್ಡಿ ಬ್ಯಾಂಕ್ ಅನ್ನು ರಕ್ಷಿಸಲಿ, ನಂತರ ಇನ್ನುಳಿದ ಹಣಕಾಸು ಸಂಸ್ಥೆಯ ವಿರುದ್ಧ ಮಾತನಾಡಲಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದನ್ನ ಕಟ್ಟಿತು, ಕಟ್ಟಿ ಈಗ 16 ಬ್ಯಾಂಕ್ ಆಗಿದೆ. ಟೋಟಲ್ 250 ಕೋಟಿಗೂ ಮಿಕ್ಕಿ ವ್ಯವಹಾರ ನಡೀತಾ ಇದೆ. ಇದು ನಿಮ್ಮ ಪೇಪರಲ್ಲಿ ಮತ್ತೆ ನಿಮ್ಮ ಟಿವಿಯಲ್ಲಿ ನೋಡಿ ನಮಗೆ ತುಂಬಾ ಬೇಜಾರಾಗಿ ನಾವು ಇವತ್ತೇ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ಇದು ಜನತಾ ಬ್ಯಾಂಕ್ ಇತಿಹಾಸದಲ್ಲಿ ಫಸ್ಟ್ ಟೈಮ್. ಮತ್ತೆ ಯಾರೇ ರಾಜಕಾರಣ ರಾಜಕೀಯ ಮಾಡಿದರೆ ನಾನೇ ಇರಲಿ ಅಥವಾ ಇನ್ನೊಬ್ಬರು ಯಾರೇ ಇರಲಿ, ಸಂಘ ಸಂಸ್ಥೆಯನ್ನ ಹೊರತುಪಡಿಸಿ ಮಾಡಿದ್ರು. 5 ವರ್ಷ ಮಾತ್ರ ಇಲ್ಲಿ ನಾವು ಅಧಿಕಾರಕ್ಕೆ ಬರೋದು. 5 ವರ್ಷದ ನಂತರ ಯಾರೇ ಏನೇ ಮಾಡಿದ್ರು ಇಡೀ ಮನೆ ಕಳಿಸ ಮಾಡಬಾರ್ದಿತ್ತು. ಶಾಸಕರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಅಲ್ಲಿ ಅವ್ಯವಹಾರ ಆಗಿದೆ, ಬೇಕಾಬಿಟ್ಟಿ ಲಾನ್ ಕೊಟ್ಟಿದ್ದಾರೆ, ತುಂಡು ಭೂಮಿ ಮೇಲೆ ಲಾನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ತುಂಡು ಭೂಮಿನೇ ಇರೋ, ಇಲ್ಲಿ ಯಾರು ಬಯಲುಸೀಮೆಯಾಗಿ 50 ಎಕರೆ 100 ಎಕರೆ 200 ಎಕರೆ ಇಲ್ಲ, ಎಲ್ಲ ತುಂಡು ಭೂಮಿ ಮೇಲೆ ಕೊಟ್ಟಿದ್ದಾರೆ. ನಾವು ಅವರ ಬ್ಯಾಂಕ್ ಹಾಕಿ ಅವರು ಒಂದು ಪಿಎಲ್ಡಿ ಬ್ಯಾಂಕ್ ನಡೆಸ್ತಿದ್ದಾರೆ. ನಮ್ಮ ಮಾಸ್ತಪ್ಪ ನಾಯ್ಕರು ಮತ್ತೆ ನಾಡಕರ್ಣಿಯವರು ಕಟ್ಟಿದಂತ ಬ್ಯಾಂಕ್ ಅದು, ಅದಕ್ಕೂ ಇತಿಹಾಸ ಇದೆ. ಅವರ ಹಾಗೆ ಆರ್ಟಿಸಿ ಮೇಲೆ ಇನ್ನೊಂದು ಬ್ಯಾಂಕ್ ಪೂಜೆ ಇದ್ದಾಗ ನಾವು ಲಾನ್ ಕೊಟ್ಟಿದ್ದೆವು.
ನಾವು ನಮ್ಮ ಬ್ಯಾಂಕ್ ಪೂಜೆ ಫಸ್ಟ್ ಇದ್ರೆ ಮಾತ್ರ ಕೊಡೋದು ಇಲ್ಲಂದ್ರೆ ಕೊಡೋದಿಲ್ಲ ನಾವು ಅವರು ಹೇಳಿದ ಹಾಗೆ ಲೋನನ್ನು ಕೊಡಲಿಲ್ಲ ಅಂತ ವ್ಯವಹಾರ ನಡೆದಿಲ್ಲ ಸಿಸ್ಟಿಪೋರಿ ಯಾಕೆ ತಡೆಯಾಜ್ಞೆ ತಂದು 65 ಮಾರ್ಚ್ ಅವರು ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟರು ಏನು ಅಂತದೇನು ನಡೆದಿಲ್ಲ ಅದರ ನಂತರ ಮತ್ತೆ ವಿಧಾನಸೌಧದಲ್ಲಿ ನಾನು ಏನು ಮಾತಾಡ್ತೀನಿ ಅಂತ ಪ್ರೂಫ್ ಇದೆ ನೀವು ಕೇಳಬಹುದು ನಾನು ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮಲ್ಲಿ ವಿನಂತಿ ನಂದು ಪತ್ರಕರ್ತರಲ್ಲಿ ಇಂಥ ಸಂಘ ಸಂಸ್ಥೆ ಮತ್ತೆ ಸುಳ್ಳು ಹೇಳದೇ ಇರುವಂತ ಏನು ಲೀಡರ್ಸ್ ಇರಬಹುದು ಅಥವಾ ರಾಜಕಾರಣಿಗಳು ಇರಬಹುದು ಅವರಿಗೆ ಮಾನ್ಯತೆ ಕೊಡಿ ಸುಳ್ಳು ಇರುವವರಿಗೆ ಮಾನ್ಯತೆ ಕೊಡಬೇಕು ಅವರ ಬಾಯಿ ತೆಗೆದರೆ ಸುಳ್ಳು ಇರಲ್ಲ ಅವರ ಹತ್ರ ಯಾವುದೇ ಒಂದು ಪ್ರೂಫ್ ಇಲ್ಲದೆ ಮಾತಾಡೋದು ಯಾವುದು ಪ್ರೂಫ್ ಇಲ್ಲ ಅಷ್ಟು ಮಾತಾಡ್ತಾರೆ ನಾನು ಹಾಗಲ್ಲ ಪ್ರೂಫ್ ಸಮೇತ ಇಟ್ಕೊಂಡು ಮಾತಾಡ್ತಿದ್ದೆ ನೀವು ಯಾವುದು ಬೇಕಾದ್ರೂ ಪ್ರೂಫ್ ಕೇಳಿದ್ರು ನನ್ನ ಹತ್ರ 64ಗೆ ನಾವು ತಡೆಯಾಜ್ಞೆ ತಂದ್ರು ಇದೇ ಮಾಡ್ತಾ ಇದ್ದರೆ ಇದು ಸರಿಯಲ್ಲ 65 ನಾವು ಒಂದು ತಿಂಗಳಲ್ಲಿ ಅವರ ಅಧಿಕಾರಿಗಳು ಬೆಂಗಳೂರಿಂದ ತರಿಸಿ ಬೆಂಗಳೂರಿಂದ ಅವರು ಅವರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಬೆಂಗಳೂರಿಂದ ಅಧಿಕಾರಿಗಳನ್ನ ತರಿಸಿ ಇಲ್ಲಿ ಇನ್ಕ್ವೈರಿ ಮಾಡಿದ್ರು ಏನು ಸಿಗಲಿಲ್ಲ 64 ಮತ್ತೆ ಪುನಃ ಮಾಡಿದ್ರು ನಮಗೆ ಬೇಜಾರಾಯ್ತು ನಾವು ಎಷ್ಟೇ ತಂದು ಇಟ್ಟಿದ್ದೇವೆ ಇವ್ರದ್ದು 64 ಇದೆ ಇವ್ರದ್ದು 64 ಇನ್ಕ್ವೈರಿ 65 ಇನ್ಕ್ವೈರಿ ಪ್ರೂಫ್ ಇದೆ ನನ್ನ ಹತ್ರ ನಿಬಂಧಕರು 64-65 ಮಾಡಿ ಇಮಿಡಿಯೇಟ್ ಸಬ್ಮಿಟ್ ಮಾಡಬೇಕು ಅನ್ನೋದು ಆದೇಶ ಆಗಿದೆ ಇವರು ಅದನ್ನ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಇದು ದುರುಪಯೋಗ ಅಲ್ವಾ ಅಧಿಕಾರ ದುರುಪಯೋಗ ಇದೆ ನಾವು ನ್ಯಾಯಾಲಯಕ್ಕೆ ಹೋಗಿ ರೂಲ್ಸ್ ಪ್ರಕಾರ ತಡೆಯಾಜ್ಞೆಯನ್ನು ತಂದಿದ್ದೇವೆ ಇವರು ಹಾಗಲ್ಲ ಇವರು ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಅವರು 64-65 ಇನ್ಕ್ವೈರಿಯನ್ನ ನಿಲ್ಲಿಸಿಬಿಟ್ಟಿದ್ದಾರೆ ನನ್ನ ಹತ್ರ ಪ್ರೂಫ್ ಸಮೇತ ಪ್ರೂಫ್ ಇಲ್ಲದೆ ಏನು ಮಾತಾಡ ಅವ್ರು ಹೇಳ್ತಾರೆ ಬೈ ಬಂದಂಗೆ ಮಾತಾಡ್ತಾರೆ ಅದು ನಿಲ್ಲಿಸಬೇಕು ಅದು ಒಳ್ಳೇದಲ್ಲ ಇದು 80 ಜನ ಕೆಲಸಗಾರರಿದ್ದಾರೆ ಬಡವರು ಸಾವಿರಗಟ್ಟಲೆ ಜನ ಜನತಾ ಬ್ಯಾಂಕ್ ನಂಬಿಕೊಂಡಿದ್ದವರು ಇದ್ದಾರೆ ಗ್ರಾಹಕರು ಸಾವಿರಗಟ್ಟಲೆ ಜನ ಇದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಒಂದು 50-60 ಜನ ಪಿಗ್ಮಿ ಕಲೆಕ್ಟರ್ 86 ಜನ ಸಿಬ್ಬಂದಿ ಅದ 81 ಅವ್ರು ಕೇಳ್ತಾರೆ ನಿಮ್ಮ ಹತ್ರ ವೃಂದಬಲ ಇಲ್ಲ ಅಂತ ನಾವು ವೃಂದಬಲ ಇಲ್ಲದೆ ಮಾಡಲಿಲ್ಲ ಅವ್ರಿಗೆ ವೃಂದಬಲ ಅಂದ್ರೆ ಏನಂದ್ರೆ ಗೊತ್ತಿರೋ ಅಂದ್ರೆ ಕಾಣ್ತು ಅದನ್ನ ನೀವು ಕೇಳಬೇಕು ವೃಂದಬಲ ಅಂದ್ರೆ ಅದನ್ನ ರೂಲ್ಸ್ ಪ್ರಕಾರ ತಕೊಳ್ಳೋದು ವೃಂದಬಲ ಇವ್ರು ಹಾಗೆ ಮಾಡಲಿಲ್ಲ 23 ಜನರನ್ನ ತಕೊಂಡ್ರು ಯಾವುದೇ ಆದೇಶ ಇಲ್ಲದೆಯಾ ಯಾವುದೇ ಆದೇಶ ಇಲ್ಲ ತಕೊಂಡು ಪರ್ಮನೆಂಟ್ ಮಾಡಿದ್ರು ಅದ್ರಾಯ ಕಟ್ಟಬೇಕಿತ್ತು ಅದು ಸುಮ್ಮನೆ ಇರಬೇಕಿತ್ತು ಆಯ್ತು ಹೋಗ್ಲಿ ಕೋರ್ಟ್ ಆದೇಶ ಮಾಡ್ತು ಈಗ ಕೋರ್ಟ್ ಆದೇಶ ಪತ್ರ ಓದೋದು ನನ್ನ ಹತ್ರ ಜಡ್ಜ್ಮೆಂಟ್ ಕಾಪಿ ಇದೆ ನನ್ನ ಹತ್ರ ಯಾವುದು ನಾನು ಎಲ್ಲರೂ ಪ್ರತಿಯೊಂದು ಲೀಗಲ್ ಆಗಿ ಮಾಡ್ತಾ ಇದ್ದೀನಿ ಏನ್ ಹೇಳಿದ್ರು ನಿಮ್ಮನ್ನ ಅನರ್ಹರನ್ನಾಗಿ ಮಾಡಿದ್ದೇವೆ ನಿಮ್ಮ ಇಡೀ ಬಾಡಿ ಸುಪ್ರಸಿಟ್ ಆಗಿದೆ ಅಂದ್ರೆ ನಿಮ್ಗೆ ನೈತಿಕತೆ ಇಲ್ಲ 23 ಜನ ಸಿಬ್ಬಂದಿಯನ್ನ ತಕೊಂಡಿದ್ದು ನೀವು ರೂಲ್ಸ್ ಅನ್ನ ಬಿಟ್ಟು ತಕೊಂಡಿದ್ರಿ ನಿಮ್ಮನ್ನ ಅನರ್ಹರನ್ನಾಗಿ ಮಾಡಿದ್ದೇವೆ ಇಮಿಡಿಯೇಟ್ ಇವರಿಗೆ ಇವರನ್ನ ಅನರ್ಹ ಮಾಡಬೇಕು 23 ಜನರನ್ನ ತಕೊಂಡಿದ್ದಕ್ಕೆ ಅನರ್ಹ ಮಾಡಬೇಕು ಅನ್ನೋದು ಮಾಡಿದ್ದಾರೆ ಇದು ಕೋರ್ಟ್ ಆದೇಶ ನಮ್ದಲ್ಲ ಇದು ಅಕ್ಟೋಬರ್ 26 ಅಕ್ಟೋಬರ್ 26ನೇ ತಾರೀಕು ಜಡ್ಜ್ಮೆಂಟ್ ಆಗಿದೆ ಅವರು ಅನರ್ಹರು ಮಾತಾಡ್ಲಿಕ್ಕೆ ಅಧಿಕಾರ ಇಲ್ಲ ಅದು ನೈತಿಕತೆ ಇಲ್ಲ ಒಂದು ಬ್ಯಾಂಕ್ ನಡೆಸುವುದು ಹೇಗೆ ಅಂದ್ರೆ ಗೊತ್ತಿಲ್ಲ ಪಿ ಎಲ್ ಡಿ ಬ್ಯಾಂಕ್ ಅದಕ್ಕೆ ಒಂದು ಮಾನದಂಡ ಇದೆ ಪಿ ಎಲ್ ಡಿ ಬ್ಯಾಂಕ್ ನಮ್ ತರನು ಅಲ್ಲ 177 ಪಿ ಎಲ್ ಡಿ ಬ್ಯಾಂಕ್ ಇದೆ ಇಡೀ ರಾಜ್ಯದಲ್ಲಿ ಕಾಸ್ಕಾರ್ಡ್ ಅಂಡರ್ ಅಲ್ಲಿ ಬರ್ತದೆ ಅಲ್ಲಿ ಸಿಸಿಸಿ ಕಮಿಟಿ ಇರ್ತದೆ ಅಲ್ಲಿಂದ ಪರ್ಮಿಷನ್ ತಗೊಳ್ಬೇಕು ಸಿಸಿಸಿ ಕಮಿಟಿಯಿಂದ ಪರ್ಮಿಷನ್ ತಗೊಂಡು ಅವರು ನೇಮಕಾತಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಎಲ್ಲೂ ನೇಮಕಾತಿ ಪರ್ಮಿಷನ್ ಕೊಡ್ತಾ ಇಲ್ಲ ಅವರು ಅದು ಸರ್ಕಾರದ ಹಣ ಬಂದು ಆ ಹಣ ಬಡವರಿಗೆ ರೈತರಿಗೆ ಕೊಡ್ಲಿಕ್ಕೆ ಅವರು ಸಿಬ್ಬಂದಿಯನ್ನ ನೇಮಿಸು ಇವರು ಓವರ್ಟೇಕ್ ಮಾಡಿಕೊಂಡು ನಮ್ಮ ಓನ್ ಫಂಡ್ ಇಂದ ನಾವು ತಗೊಳ್ತೇವೆ ಓನ್ ಫಂಡ್ ಇಂದ ತಗೊಳ್ಳೋದಾದ್ರು
ಅದು ರೂಲ್ಸ್ ಪ್ರಕಾರ ತಗೊಳ್ಳೋದು ಯಾವುದೇ ರೂಲ್ಸ್ ಪ್ರಕಾರ ಮಾಡದೆ ಇವರಿಗೆ ಇಡಿ ಬಾಡಿ ಅನ್ನರ್ ಮಾಡಿದ್ದಾರೆ ಯಾರೇ ಬೇಕಾದ್ರೂ ಕೇಳಿ ಈಗ ಅವರು ಹೈಕೋರ್ಟ್ ಆರ್ಡರ್ ಆಗಿದೆ ಅದು ಡಬಲ್ ಬೆಂಚಿಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಹಾಗಾದ್ರೆ ಯಾಕೆ ಹೋಗ್ತಾರೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ ಇವರಿಗೆ ನ್ಯಾಯಾಧೀಶರ ಮೇಲೆ ವಿಶ್ವಾಸ ಇಲ್ಲ ಅದು ಅಲ್ಲದೆ ಅದರ ಜೊತೆಯಲ್ಲಿ ಮತ್ತೆ ಪುನಃ ನಾಲ್ಕು ಸಿಬ್ಬಂದಿ ತಗೊಂಡಾಗ ಈಗ ಮತ್ತೆ ಪುನಃ ನಾಲ್ಕು ಸಿಬ್ಬಂದಿ ತಗೊಂಡಾಗ ಅದು ಪುನಃ ಮತ್ತೆ 28 ಲಕ್ಷ ರೂಪಾಯಿ ಲಾಸ್ ಅಲ್ಲಿ ಇದ್ದೀರಿ ಅವರ ಬ್ಯಾಂಕ್ ತಿಮ್ಮಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಎಫ್ಡಿ ಬಂದವರು ಕೊಡ್ಲಿಕ್ಕೆ ದುಡ್ಡಿಲ್ಲ ನಮ್ದು ಹಾಗಲ್ಲ ನಮ್ದು 16 ಬ್ಯಾಂಕ್ ಅಲ್ಲಿ ಎಷ್ಟೊತ್ತಿಗೆ ಹೋಗಿ 10 ನಿಮಿಷದಲ್ಲಿ ನಿಮ್ದು ಕ್ಲಿಯರ್ ಮಾಡಿ ಕಳಿಸ್ತಾರೆ ಎಲ್ಲೂ ಯಾವುದೇ 16 ಬ್ರಾಂಚ್ ಅಲ್ಲಿ ಇವತ್ತು ಕೊಡುತ್ತೆ ನಾಳೆ ಕೊಡುತ್ತೆ ಅದು ಇಲ್ಲವೇ ಇಲ್ಲ ನಮ್ಮ ಹತ್ರ ಹಣ ನಮಗೆ ಯಾವ ರೀತಿ ವ್ಯವಹಾರ ಮಾಡಬೇಕು ಆ ಚೌಕಟ್ಟಲ್ಲಿ ನಾವು ಇದ್ದೀವಿ ಮತ್ತೆ ನಾಲ್ಕು ಜನ ತಗೊಂಡಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಡುಪ್ಲಿಕೇಟ್ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿದ್ದಾರೆ ಅಂದ್ರೆ ಪ್ರಾಫಿಟ್ 28 ಲಕ್ಷ ಲಾಸ್ ಅಲ್ಲಿ ಇರುವಾಗ 28 ಲಕ್ಷ ಪ್ರಾಫಿಟ್ ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಪರಮೇಶ್ವರ ದೇವಾಡಿಗ ನಿರ್ದೇಶಕರಾದ ನಾಗಪ್ಪ ಪೊಮ್ಮ ನಾಯ್ಕ್ ಕೃಷ್ಣ ನಾಯ್ಕ್ ಕೃಷ್ಣಾನಂದ ಪೈ ಬಾಬು ಕುಬಾಲ್ ವಿಷ್ಣು ನಾಯ್ಕ್ ಪರಮೇಶ್ವರ್ ನಾಯ್ಕ್ ವೆಂಕಟರಮಣ ಮುಗೇರ್ ತಿಮ್ಮಪ್ಪ ನಾಯ್ಕ್ ಗೋಯಿದ ಗೊಂಡ ಗೀತಾ ನಾಯ್ಕ್ ರಾಮಚಂದ್ರ ಕಿಣಿ ಎಂ ಎಸ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ